ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಬರ್ಡೇ ಇದೆ. ನನ್ನ ಬರ್ಡೇ ಪ್ರಯುಕ್ತ ನಾನೊಂದು ಸ್ಪೆಷಲ್ ಜ್ಯೂಸ್ ಮಾಡಬೇಕು ಅಂತ ತಯಾರಿ ಮಾಡ್ಕೋತಾ ಇದ್ದೀನಿ. ಈ ಜ್ಯೂಸ್ ದೇಹಕ್ಕೆ ತುಂಬ ತಂಪು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರೆಮೋಟಾಯ್ಡ್ ಆರ್ಥ್ರೈಟಿಸ್ಗೆ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಮತ್ತು ಎಲ್ಲದಕ್ಕೂ ಸಹ ಈ ಜ್ಯೂಸ್ ತುಂಬ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಈ ಜ್ಯೂಸಿಂದ ತುಂಬ ಬೆನಿಫಿಟ್ ಸಿಗುತ್ತೆ. ನಾನು ಏನು ಜ್ಯೂಸ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಇವತ್ತು ನಾನು ಕುಂಬಳಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಬೂದ್ ಕುಂಬಳಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡೋದಂತ ಹೇಳ್ತೀನಿ. ನಾನು ಫಸ್ಟು ಕುಂಬಳಕಾಯಿನ ತುಂಬ ತಿರುಳೆಲ್ಲ ತೆಗೆದು ಮತ್ತು ಸಿಪ್ಪೆ ತೆಗೆದು ತುಂಬ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ್ಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ಇವಾಗ ನಾನು ಗ್ರೈಂಡ್ ಮಾಡಿದ್ದೀನಿ. ಈ ಥರ ಆಗಿದೆ. ನಾನು ನೀರು ಅಥವಾ ಬೇರೆ ಏನನ್ನು ಸೇರಿಸಿಲ್ಲ, ಬರೀ ಕುಂಬಳಕಾಯನ್ನ ನಾನು ಗ್ರೈಂಡ್ ಮಾಡಿದ್ದೀನಿ. ಇವಾಗ ಇದನ್ನು ನಾವು ಸೋಸಬೇಕು. ಇವಾಗ ಇದಕ್ಕೆ ಹಾಕಿ ಇವಾಗ ಇದನ್ನು ಸೋಸ್ಕೋತಾ ಇದ್ದೀನಿ. ಇನ್ನೂ ಬೇಕಿದ್ರೆ ಮಾಡ್ಬೋದು. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಂಗೆ ಇಷ್ಟು ಜ್ಯೂಸ್ ಸಾಕು. ಇದನ್ನು ಇದ್ರ ಮೇಲೆ ಇಟ್ಬಿಡ್ತೀನಿ. ಇವಾಗ ಕುಂಬಳಕಾಯಿ ಜ್ಯೂಸ್ ರೆಡಿ ಆಗಿದೆ. ಕುಂಬಳಕಾಯಿದು ತುಂಬ ಸೂಪರ್ ಪವರ್ ಇರೋ ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಲೋಟಕ್ಕೆ ಹಾಕೋಣ. ಇದಕ್ಕೆ ಸ್ವಲ್ಪ ನಾನು ಪೆಪ್ಪರ್ ಹಾಕ್ತೀನಿ ಇದ್ರ ಮೇಲೆ, ಯಾಕಂದರೆ ಇದು ಸ್ವಲ್ಪ ಶೀತ ಆಗಿಬಿಡುತ್ತೆ ಕುದುರೆ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ತೀನಿ ಇದ್ರ ಮೇಲೆ. ಇವಾಗ ಕುಂಬಳಕಾಯಿ ಜ್ಯೂಸ್ ರೆಡಿ ಆಗಿದೆ. ಈ ಜ್ಯೂಸನ್ನು ನಾನು ಕುಡಿಯೋಕ್ಕೂ ಮೊದಲು ಇದನ್ನು ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳ್ತೀನಿ. ಬನ್ನಿ. ತಗೊಳ್ಳಿ. ಹೇಗಿದೆ ಕುಡ್ದು ನೋಡಿ ಹೇಳಿ. ಹೇಗಿದೆ? ಹತ್ತಕ್ಕೆ ಎಷ್ಟು ಕೊಡ್ತೀರಾ? ಏಟ್. ಓಕೆ, ನೈಸ್.